ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವಿವತ್ತು ಚೋಲೆ ಕಾಬೂಲ್ ಚನ್ನ ಮಸಾಲ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಉಪ್ಪು, ಮೊಸರು, ಕಸೂರಿ ಮೇತಿ, ಖಾರದ ಪುಡಿ, ಧನಿಯಾ ಪೌಡರ್, ಎಣ್ಣೆ, ಜೀರಿಗೆ, ಅರಿಶಿನ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಧನಿಯಾ ಸೊಪ್ಪು, ಈರುಳ್ಳಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಕಾಬೂಲ್ ಕಡಲೆಕಾಳು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಗ್ರೈಂಡ್ ಮಾಡಲಿಕ್ಕೆ 2-3 ಮೀಡಿಯಂ ಸೈಜ್ ಈರುಳ್ಳಿ ಹಾಕ್ಕೊಳ್ಳೋಣ, 2-3 ಮೆಣಸಿನಕಾಯಿನ ಹಾಕ್ಕೊಳ್ಳೋಣ, 1 ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, 3-4 ಪೀಸ್ ಶುಂಠಿ ಹಾಕ್ಕೊಳ್ಳೋಣ, ಮೀಡಿಯಂ ಸೈಜು 2-3 ಟೊಮೆಟೊ ಹಾಕ್ಕೊಳ್ಳೋಣ, ನಂತರ ಸ್ವಲ್ಪ ಧನಿಯಾ ಸೊಪ್ಪು ಹಾಕ್ಕೊಳ್ಳೋಣ, ನಂತರ 1/2 ಟೀಸ್ಪೂನು ಅರಿಶಿನ ಹಾಕ್ಕೊಳ್ಳೋಣ, ನಂತರ 1/2 ಟೀಸ್ಪೂನು ಜೀರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. 2-3 ಸ್ಪೂನು ಆಯಿಲ್ನ ಹಾಕಬೇಕು. ಎರಡು ಪಲಾವ್ ಎಲೆ, 2-3 ಲವಂಗ, 12 ಪೀಸು ಚಕ್ಕೆ, 12 ಏಲಕ್ಕಿ, ಇದು ಹೂವು, ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಬಾಡಿಸೋಣ. ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಮಸಾಲೆನ ನೆಕ್ಸ್ಟ್ ಇದರೊಳಗಡೆ ಹಾಕೋಣ. ಇದನ್ನ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ನಂತರ ಸ್ವಲ್ಪ ಉಪ್ಪು ಹಾಕಿ ಬಾಡಿಸೋಣ. ನಂತರ ಆಯಿಲ್ ಬಿಡೋವರೆಗೂ ಇದನ್ನ ಈ ಥರ ಕವರ್ ಮಾಡಿ ಬಿಡೋಣ. ಈಗ ಎಣ್ಣೆ ಬಿಟ್ಟಿದೆ ನೋಡಿ. ನೆಕ್ಸ್ಟ್ ಇದಕ್ಕೆ 1/4 ಸ್ಪೂನು ಅರಿಶಿನ, 1 ಸ್ಪೂನಷ್ಟು ಧನಿಯಾ ಪೌಡರು, 1/4 ಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಎಣ್ಣೆ ಬಿಟ್ಟಿದೆ ತಳ. ಇವಾಗ ನೆಕ್ಸ್ಟ್ ಕಸೂರಿ ಮೇತಿ, ಕಸೂರಿ ಮೇತಿನ ಹಾಕೋಣ. ನಂತರ 2 ಸ್ಪೂನು ಮೊಸರು, 2-3 ಮೊಸರು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಕಾಬೂಲ್ ಕಡಲೆಕಾಳನ್ನ ಮೊದಲೇ ಕುಕ್ಕರಲ್ಲಿ 3-4 ವಿಷಲ್ ಬೇಯಿಸಿಟ್ಕೊಂಡಿದ್ದೀನಿ.
ಬೇಯಿಸಿಟ್ಕೊಂಡಿರ್ತಕ್ಕಂಥ ಕಾಬೂಲ್ ಕಡಲೆಕಾಳನ್ನ ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದು ಪಾನಿ, ಇದರದ್ದು ನೀರು, ಅದನ್ನು ಹಾಕೋಣ. ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ಈಗ ಕುದಿ ಬರ್ತಾ ಇದೆ. ನೆಕ್ಸ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ಧನಿಯಾ ಸೊಪ್ಪು ಹಾಕಿದ್ರೆ ಚೋಲೆ ಕಾಬೂಲ್ ಚನ್ನ ಮಸಾಲ ರೆಡಿ ಆಗಿದೆ. ಇದನ್ನ ಭಟೂರೆ ಅಥವಾ ಪೂರಿ ಜೊತೆ ತಿನ್ನೋಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ಭಟೂರೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದನ್ನ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ನೆಕ್ಸ್ಟ್ ವಿಡಿಯೋ ನೋಡಲಿಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.